ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಎಕ್ಸಾಮ್ ಅಪ್ಡೇಟ್ಸ್. ಸೊ ಇವಾಗ ಒಂದು ಗುಡ್ ನ್ಯೂಸ್ ಇದೆ, ಏನಂತ ಹೇಳಿದರೆ SSP ಸ್ಕಾಲರ್ಶಿಪ್ ಇವಾಗ ಸ್ಟಾರ್ಟ್ ಆಗಿದೆ. ಸೊ ಇವಾಗ ಎಲ್ಲ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈ ಮಾಡ್ಬೋದು. ಬಟ್ ಇವಾಗ ಒಂದು ವಿಷಯ ಏನಂದರೆ, ಸೊ ಇವಾಗ ನೀವು ವಿಥೌಟ್ ಅಡ್ಮಿಷನ್ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಆಗಲ್ಲ. ಸೊ ಹಾಗಾಗಿ ನೀವು ಯಾವುದೇ ಕೋರ್ಸಲ್ಲಿ ಅಡ್ಮಿಷನ್ನ ತೊಗೊಳ್ಳಿ, ಅಡ್ಮಿಷನ್ ಆದಮೇಲೆ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಇವಾಗ ನೀವು ಲಾಸ್ಟ್ ಡೇಟ್ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಸೊ ಎಲ್ಲ ವಿದ್ಯಾರ್ಥಿಗಳದ್ದು ಅಡ್ಮಿಷನ್ ಆಗುವವರೆಗೆ ಈ ಒಂದು ಸ್ಕಾಲರ್ಶಿಪ್ನ ಓಪನ್ ಮಾಡಿರ್ತಾರೆ, ಮತ್ತು ಹಾಗೆಯೇ ಒಂದು ವೇಳೆ ಡೇಟ್ ಕ್ಲೋಸ್ ಆದರೂ ಕೂಡ ಅದನ್ನು ಎಕ್ಸ್ಟೆಂಡ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನೀವು ಆರಾಮಾಗಿ ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ಇದು ಒಂಥರ ಓಪನ್ ಸ್ಕಾಲರ್ಶಿಪ್ ಆಗಿರುತ್ತೆ. ಸೊ ಎಲ್ಲ ಕ್ಯಾಂಡಿಡೇಟ್ಗೆ, ಎಲ್ಲ ಕ್ಯಾಟಗರಿ ಕ್ಯಾಂಡಿಡೇಟ್ಗೆ ಮತ್ತು ಎಲ್ಲ ಕೋರ್ಸ್ ಕ್ಯಾಂಡಿಡೇಟ್ಗೆ ಈ ಒಂದು ಸ್ಕಾಲರ್ಶಿಪ್ನ ಕೊಡಲಾಗುತ್ತೆ. ಮತ್ತು ಹಾಗೆಯೇ ಈ ಒಂದು ಸ್ಕಾಲರ್ಶಿಪ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಆಗಿರುತ್ತೆ. ಅದಕ್ಕೋಸ್ಕರ ಈ ಒಂದು ಸ್ಕಾಲರ್ಶಿಪ್ ಎಲ್ಲ ಕ್ಯಾಂಡಿಡೇಟ್ಗೆ ಬಂದೇ ಬರುತ್ತೆ. ಸೊ ಇದಕ್ಕೆ ನೀವು ಜಸ್ಟ್ ಅಪ್ಲೈ ಮಾಡಿದರೆ ಸಾಕು. ಸೊ ಹಾಗೆಯೇ ಇವಾಗ ನೀವು ಆರಾಮಾಗಿರಿ, ಮತ್ತು ನೀವು ಯಾವುದೇ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಅದು KCET ಆಗಿರ್ಬೋದು ಮತ್ತು NEET ಆಗಿರ್ಬೋದು. ಸೊ ಎಲ್ಲ ರೌಂಡ್ದು ಕೌನ್ಸಿಲಿಂಗ್ ಮುಗಿಯೋವರೆಗೆ ಈ ಒಂದು ಸ್ಕಾಲರ್ಶಿಪ್ ಓಪನ್ ಇರುತ್ತೆ. ಸೊ ಹಾಗಾಗಿ ನಿಮ್ಮದು ಯಾವುದೇ ರೌಂಡಲ್ಲಿ ಅಡ್ಮಿಷನ್ ಆದರೂ ಕೂಡ ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಸೊ ಇವಾಗ ನೀವು ಇಷ್ಟೇ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಮತ್ತು ಹಾಗೆಯೇ ಇದ್ರ ರಿಲೇಟೆಡ್ ಏನಾದರೂ ಹೊಸ ಅಪ್ಡೇಟ್ ಬಂದಾಗ ನಾವು ನಿಮಗೆ ಇದೇ ಥರ ತಿಳಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿರಿ. ಸೊ ಎಲ್ಲ ಅಪ್ಡೇಟ್ ನಿಮಗೆ ಸಿಗ್ತಾ ಇರುತ್ತೆ. ಮತ್ತು ಹಾಗೆಯೇ ಯಾವ ಥರ ಅಪ್ಲೈ ಮಾಡಬೇಕಂತ ಕೂಡ ನಾವು ನಿಮಗೆ ಆದಷ್ಟು ಬೇಗನೆ ಇದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸೋಕ್ಕೆ ಟ್ರೈ ಮಾಡ್ತೀವಿ. ಮತ್ತು ಇದಕ್ಕೆ ಅಪ್ಲೈ ಮಾಡಬೇಕಾದ್ರೆ ಸ್ವಲ್ಪ ತೊಂದರೆ ಆಗುತ್ತೆ. ಸೊ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆ ಒಂದು ಪ್ರಾಬ್ಲಮ್ಗೆ ಕೂಡ ನಾವು ಸೊಲ್ಯೂಷನ್ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಇವಾಗ ಈ ವಿಡಿಯೋ ಅಷ್ಟೇ. ಮತ್ತೆ ಹೊಸ ಅಪ್ಡೇಟ್ ಬಂದರೆ ಆದಷ್ಟು ಬೇಗನೆ ಇನ್ನೊಳಿಸೋಣ. ಇನ್ಫಾರ್ಮೇಷನ್ ಯೂಸ್ಫುಲ್ಸ್ ಅಂದರೆ ಒಂದು ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಹಾಗೆಯೇ ಇದೇ ಥರ ಎಲ್ಲ ಅಪ್ಡೇಟ್ ಫ್ಯೂಚರ್ ಕೂಡ ಬೇಕಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೇ ನೆಕ್ಸ್ಟ್ ಟಾಟಾ.